ನಿರೂಪಣೆ ಮಾಡುತ್ತಿರುವುದು ಸುಳ್ಳಿನ ಹಿಮ ಶಿಖರಗಳನ್ನಲ್ಲ ಬದಲಾಗಿ ಬಂಡೆಯಂತಹ ಸತ್ಯದ ಅನುಭವಗಳನ್ನು ರಾಜಕಾರಣ ಮಾಡುವವರು ರಾಜಕಾರಣಿಗಳು ಮಾತ್ರ ಆಗುತ್ತಾರೆ ಜನಸೇವೆಗೆ ಅಂತ ಅಧಿಕಾರ ಪಡೆಯೋರು ಮಾತ್ರ ಜನನಾಯಕರಾಗುತ್ತಾರೆ ಕೃಷ್ಣರಾಜನಗರದ ಅಭಿವೃದ್ಧಿ ಇವರ ಗುರಿ ಇಲ್ಲಿನ ಜನರ ಧೈರ್ಯ ಈ ಶಕ್ತಿ ಊರು ಸಾಲಿಗ್ರಾಮ ತಂದೆ ರಾಮೇಗೌಡ ನಿಸ್ವಾರ್ಥ ತ್ಯಾಗ ಆದರ್ಶ ಜನಸೇವೆ ಇವೆಲ್ಲವನ್ನು ಉಸಿರಾಗಿಸಿಕೊಂಡಿರುವ ರಾಜ್ಯದ ಏಕಮಾತ್ರ ಭ್ರಷ್ಟಾಚಾರವಿಲ್ಲದ ಪವಿತ್ರ ರಾಜಕಾರಣಿ ಸಾರಾ ಮಹೇಶ್ ಪ್ರಭುವೆ ನಿನಗೆ ಆದ್ಯವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ಇಂಥ ಶಾಸಕರು ಇನ್ನು ಸಿಗಲ್ಲ ಹಿಂದೂ ಸಿಕ್ಕಿಲ್ಲ ಮುಂದಿನ ಸಿಕ್ಕೋದಿಲ್ಲ ಅದನ್ನು ಉಳಿಸ್ಕೋಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಜನಗಳಿಗೆ ಕರ್ನಾಟಕ ಇಡೀ 224 ಜನ ಎಮ್ ಎಲ್ ಎಗಳಲ್ಲಿ ಇವರನ್ನೇ ಒಂದೇ ಇದು ಅಂತ ನಮ್ಮ ಕುಮಾರಸ್ವಾಮಿ ಅವರು ಒಂದ್ಸರಿ ಸಭೆಯಲ್ಲಿ ಅನೌನ್ಸ್ ಮಾಡಿದರು ಯಾವ ಒಬ್ಬ ಒಂದು ಮದುವೆಗೆ ಆಗಲಿ ಕಷ್ಟದಲ್ಲೇ ಆಗಲಿ ಸುಖದಲ್ಲೇ ಆಗಲಿ 3 ವರ್ಷ ಅವರ ಸೇವೆನ ಸತಾ ಮಾಡ್ಕೊಂಡು ಬಂದಿದ್ದಾರೆ ಜೀವನ ಪರ್ಯಂತ ಮಂತ್ರಿ ಆಗೋಂಗೆ ನಾವು ಸಾಯೋದಂತ ಎಮ್ ಎಲ್ ಎ ಆಗಿ ಈ ತಾಲೂಕಿನಲ್ಲಿ ನಮ್ಮ ಕೃಷ್ಣರಾಜನಗರ ತಾಲೂಕಿನಲ್ಲಿ ಜನ ಎತ್ತೆತ್ಕೊಂಡು ಅವ್ರಿಗೆ ಮತ ಕೊಟ್ಟು ಜಯಚಿನ್ನ ಮಾಡಿ ನಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತನ್ನಲ್ಲಿ ತನ್ನ ಮನೆ ಮನವಿ ಮಾಡ್ತೇನೆ ಹಸಿದ ಬಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು ಕತಿಯ ಗುಳಲು ತನ್ನ ಮುಗುಡು ನಗುವನು ಲಾಲಿಸಿ ಉಣಿಸುವನು ನಿತೆ ಬೋಧಿಸಿದ ಕೃಷ್ಣ ಇವನೇನೋವ ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಇವಗೆ ಸಿಂಹಾಸನ ಗುಂಡಿಗೇರಿ ಯಾವ ನಂಜು ಇಲ್ಲ ನಂಬಿದರೆ ಎಂದು ನರಕ ಇಲ್ಲ ನಿತ್ಯವ್ರು ಕಾಣೋ ಭಜರಂಗಿ ಮಗು ಮನಸ್ಸು ನಿಂದು ಮದರಂಗಿ ಮೋಹಿ ಸ್ವರ್ಗ ಶಿಕ್ಷೆ ನೋವುಂದೋರಿಗೆ ರಕ್ಷೆ ಮಾನ ಪ್ರಾಣ ದಾನ ಜ್ಞಾನ ಎಲ್ಲ ಇವನ ವರದಾನ ರೇ 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 ಭಜರಂಗಿ
ಇವರ ಜೀವನದಲ್ಲಿ ನಡೆದ ಒಂದು ಘಟನೆಗೋ ಹಟಕ್ಕೋ ಅಥವಾ ಜನರ ಕೂಗಿಗೋ ರಾಜಕೀಯ ಪ್ರವೇಶ ಮಾಡುವಂತಾಯಿತು. ರಾಜಕೀಯದ ತಂತ್ರಗಳನ್ನೇ ತಿಳಿಯದ ಇವರಿಗೆ ಜನಸೇವೆಯೊಂದೇ ಮಾನದಂಡವಾಗಿತ್ತು. ಇವರ ನಿಸ್ವಾರ್ಥ ಸೇವೆಯ ಮನೋಭಾವವನ್ನು ಗುರುತಿಸಿದ್ದು ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು. ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ನಿಂತಾಗ ಅವರ ಬೆನ್ನಿಗೆ ಬೆನ್ನೆಲುಬಾಗಿ ತನ್ನ ಸೋದರನಂತೆ ಆಶಯವಾಗಿದ್ದು ನಮ್ಮ ಮೆಚ್ಚಿನ ಕರ್ನಾಟಕದ ಕೀರ್ತಿ ಕಳಶ ಎಚ್ ಡಿ ಕುಮಾರಣ್ಣನವರು. ನನ್ನ ಕೊನೆ ಉಸಿರಿರೋ ತನಕನೂ ನಾನು ರಾಜಕಾರಣವನ್ನು ಮಾಡಿದ್ರೆ ಅದು ನನ್ನ ನಾಯಕರಾದಂಥ ಕುಮಾರಣ್ಣರವರ ನೇತೃತ್ವದಲ್ಲಿ ನನ್ನ ಕೃಷ್ಣರಾಜ ನಗರದಲ್ಲಿ. ಬೇಸರ ಆದರೆ ಗುಡ್ ಬೈ ಟು ಪಾಲಿಟಿಕ್ಸ್. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಬಡವರ ಕಣ್ಣಿವನು, ಧರ್ಮಕ್ಕೆ ದೊರೆಯುವನು, ನ್ಯಾಯದ ನೆರಳಿವನು, ತೆನೆದವರ ಸಲಹುವನು. ವೀರಪ್ಪ ನಾಯಕನು, ನಮ್ಮ ವೀರಪ್ಪ ನಾಯಕನು. ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೂ ಸತತ ಮೂರು ಬಾರಿ ಗೆದ್ದಿದ್ದು ಇತಿಹಾಸ. ಈ ಇತಿಹಾಸ ಸೃಷ್ಟಿಸಿದ್ದು ಕೃಷ್ಣರಾಜನಗರದ ಜನ. ಮಾತು ಹೊರಟು ಮನಸ್ಸು ಮಗುವಿನ ಹಾಗೆ ಅಂತ ತಿಳಿದುಕೊಂಡಿರುವ ಈ ಜನ ನಿರಂತರವಾಗಿ ಇವರನ್ನ ಅಧಿಕಾರದಲ್ಲಿ ಉಳಿಸಿಕೊಂಡು ಬಂದಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಈ ಮಟ್ಟಿಗೆ ಆರಾಧಿಸೋದಕ್ಕೂ ಕಾರಣ ಇದೆ. ಕಷ್ಟ ಅಂದರೆ ಸಂಬಂಧಗಳನ್ನು ಕಡಿದುಕೊಳ್ಳುವ ಈ ಕಾಲದಲ್ಲಿ ಕ್ಷೇತ್ರದ ಜನರಿಗೆ ಮಗನಾಗಿ, ಸೋದರನಾಗಿ, ಸ್ನೇಹಿತನಾಗಿ ನಿಂತು ವೈಯಕ್ತಿಕವಾಗಿ ಸಹಾಯ ಮಾಡಿಕೊಂಡು ಬರ್ತಿದ್ದಾರೆ. ವೈದ್ಯಕೀಯ ಸೇವೆಗೆ ಏಳು ಆಂಬ್ಯುಲೆನ್ಸ್ಗಳು ನಿರಂತರ ಸೇವೆಯಲ್ಲಿವೆ. ಅಪಘಾತದಲ್ಲಿ ತೊಂದರೆಯಾದವರಿಗೆ ಉಚಿತ ವೈದ್ಯಕೀಯ ನೆರವು, ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ಉಚಿತ ಬಸ್ ಪಾಸ್, ಸುಮಾರು 25 ಲಕ್ಷ ಯಶಸ್ವಿನಿ ಹಾಗೂ ಇನ್ನಿತರೆ ವಿಮಾ ಯೋಜನೆಗಳಿಗೆ ಪ್ರತಿ ವರ್ಷ ಮೀಸಲಿಡುತ್ತಾರೆ. ಸುಮಾರು 3,000 ಗರ್ಭಿಣಿಯರಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಪ್ರತಿ ವರ್ಷವೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮ. ತಾಲ್ಲೂಕಿನ ಎಲ್ಲ ಅಂಗವಿಕಲರಿಗೂ ಉಚಿತ ವಿಮಾ ಯೋಜನೆ. ಕ್ಷೇತ್ರದ ಮಕ್ಕಳ ವಿದ್ಯಾಭ್ಯಾಸ ಕಲಿಸುವ ಗುರುಗಳಿಗೆ ಗೌರವಿಸಲು ಪ್ರತಿ ಶಿಕ್ಷಕರ ದಿನಾಚರಣೆಯಂದು ವಿವಿಧ ರೀತಿಯ ಉಡುಗೊರೆಗಳನ್ನು ನೀಡಿ ಪ್ರಶಂಸಿಸುವುದು. ಇಷ್ಟೇ ಅಲ್ಲದೆ ಮದುವೆ ಹಾಗೂ ಇನ್ನಿತರೆ ಶುಭ ಸಮಾರಂಭಗಳು ಹಾಗೂ ಕಷ್ಟಗಳಿಗೆ ವೈಯಕ್ತಿಕವಾಗಿ ಸ್ಪಂದಿಸುತ್ತಾ ಬಂದಿದ್ದಾರೆ. 2020 ಇಡೀ ಜಗತ್ತಿಗೆ ಗ್ರಹಣ ಹಿಡಿದಂತಹ ವರ್ಷ. ಈ ಕೊರೋನಾ ಮಹಾಮಾರಿ ಹಾಗೂ ಲಾಕ್ಡೌನ್ನಿಂದ ತತ್ತರಿಸಿದ ಜನತೆಗೆ ತಮ್ಮ ಶಕ್ತಿ ಮೀರಿ ತಮ್ಮವರನ್ನು ಉಳಿಸಿಕೊಳ್ಳಲು ಹಗಲು ರಾತ್ರಿ ಶ್ರಮಿಸಿದ ವ್ಯಕ್ತಿ ನಮ್ಮ ಸಾರಾ. ಸುಮಾರು 80,000 ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ಉಚಿತವಾಗಿ ನೀಡುವುದರ ಮೂಲಕ ಒಬ್ಬ ಜವಾಬ್ದಾರಿಯುತ ಕ್ಷೇತ್ರದ ಮಗ ಎನಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲೂ ಸಹ ಪ್ರತಿ ವರ್ಷದ ಹಾಗೆ ರಂಜಾನ್ಗೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಡ್ರೈ ಫ್ರೂಟ್ ಕಿಟ್ ಹಾಗೂ ಕ್ರಿಸ್ಮಸ್ಗೆ ಎಲ್ಲ ಕ್ರೈಸ್ತ ಬಾಂಧವರಿಗೆ ಕೇಕ್ಗಳನ್ನು ವಿತರಿಸುತ್ತಾರೆ. ಸರ್ವೇ ಜನ ಸುಖಿನೋಭವಂತು ಎನ್ನುವ ಮಂತ್ರವನ್ನು ತನ್ನ ಕಾರ್ಯದ ಮೂಲಕ ನಿರೂಪಿಸುತ್ತಾ ಸರ್ವಧರ್ಮವನ್ನು ಸಮಾನತೆಯಿಂದ ಕಾಣುತ್ತಿದ್ದಾರೆ ನಮ್ಮ ಸಾರಾ. ಜನಪ್ರಿಯ ಶಾಸಕರಾದ ಸಾರಾ ಮಹೇಶ್ ಅವರು ತುಂಬ ಊರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಏನೇ ಒಂದು ಯಾರೇ ಕಷ್ಟ ಅಂತ ಬಂದ್ರೂ ಅವ್ರಿಗೆ ಸಹಾಯ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಕೊರೋನಾದಿಂದ ನೊಂದಿರೋ ಜನಕ್ಕೆಲ್ಲ ಕಿಟ್ ವಿತರಣೆಯನ್ನು ಮಾಡಿದ್ದಾರೆ. ಗ್ರೇಪ್ ಫ್ರೂಟ್ಸ್ ಪ್ರತಿ ಮುಸ್ಲಿಮ್ಸ್ಗೆ ಅಂತಂದರೆ ಎಲ್ಲ ಪ್ರತಿ ಒಂದಕ್ಕೂ ಅವರು ಭಾಗಿಯಾಗಿದ್ದಾರೆ. ಅವರು ಎಲ್ಲಿ ಯಾವ ಬ್ಯಾಂಕ್ನಲ್ಲಿ ಇವತ್ತು ಸಾಲ ತಗೊಂಡು
ಯಾವ ಬ್ಯಾಂಕ್ ಮೇಲೆ ಒಂದು ಕೋಟಿ ತಗೊಂಡ್ರು, ಇನ್ನೊಂದ್ ಕಡೆ ಒಂದು ಕೋಟಿ ಗ್ಯಾರಂಟಿ ಕೊಟ್ಟು ಇನ್ನೊಂದು ಕಡೆ ಏನ್ ತಗೊಂಡಿದ್ರು, ಎಲ್ಲ ನನ್ನ ಹತ್ರ ಮಾಹಿತಿ ಇದೆ. ಆದ್ರೆ ಅದನ್ನ ಯಾವ್ದು ಅವ್ರು ಹೇಳ್ಕೊಳ್ಳೋದಿಲ್ಲ. ಅವರು ಜನ ಸಂಕಷ್ಟದಲ್ಲಿದ್ದಾಗ, ಜನ ಕಷ್ಟದಲ್ಲಿದ್ದಾಗ ಜಾತಿ ಭೇದ ಮರೆತು ಪ್ರತಿಯೊಂದು ಕುಟುಂಬಗಳಿಗೂ ಸಹಾಯ ಮಾಡತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಇರತಕ್ಕಂಥ ಒಬ್ಬ ಶಾಸಕರು. ಅವರ ಒಂದು ಪ್ರಾಮಾಣಿಕತೆ, ಅವರಲ್ಲಿರ್ತಕ್ಕಂಥ ಒಂದು ಜನಸಾಮಾನ್ಯರ ಬಗ್ಗೆ ಇರತಕ್ಕಂಥ ಕಳಕಳಿ ಏನಿದೆ ಅದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತೇನು ರಾಜ್ಯ ಸರ್ಕಾರ 7 ಕೆಜಿ ಅಕ್ಕಿ ಕೊಡ್ತಾ ಇದೆ, ಈ ಒಂದು ಕೆಲಸನ ನನ್ನ ತಾಲೂಕಿನಲ್ಲಿ ಬರ ಇದ್ದಂಥ ಸಂದರ್ಭದಲ್ಲಿ 2013ರಲ್ಲೇ 3 ತಿಂಗಳು ಕೊಟ್ಟಿದ್ದೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲೆಲ್ಲೆಲ್ಲ ಸಾಲ ಮಾಡಿ ಯಾವ ಥರ ಚುನಾವಣೆ ಮಾಡ್ತೀವಿ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಈ ಸಂದರ್ಭದಲ್ಲಿ ನಾವು ಮಾಡುವಂಥದ್ದು ನನ್ನ ಮನಸ್ಸಿಗೆ ತೃಪ್ತಿ ತರುವಂಥದ್ದು. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ. ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವೆ. ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೇ ಎಲ್ಲ. 2018 ಕೃಷ್ಣರಾಜನಗರ ಜನರ ಕನಸು ನನಸಾದಂತಹ ಕ್ಷಣ. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ನಾನು ಸಾಲಿಗ್ರಾಮ ರಾಮೇಗೌಡ ಮಹೇಶ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಲಕ್ಷಾಂತರ ಕಂಗಳಲ್ಲಿ ಆನಂದದ ಚಿಲುಮೆ ಕಂಡ ದಿನ. ಅಲ್ಲಿಂದ ನಡೆದದ್ದು ಚರಿತ್ರೆ. ಆ ಚರಿತ್ರೆಯ ಅಂಶಗಳನ್ನು ಹೇಳ್ತೀವಿ ಮುಂದಿನ ಅಧ್ಯಾಯದಲ್ಲಿ.